ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಚೆಸ್ ಟೇಲ್ಸ್ ಆಫ್ ದ ಅನ್ಯೂಶಲ್ ಅನ್ನುವಂತಹ ಜಪಾನಿನ ಸೈಕೊಲಾಜಿಕಲ್ ಆರ್ ಥ್ರಿಲ್ಲರ್ ಮೂವಿಯನ್ನು ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ನಾವು ಈ ಸಿನಿಮಾದ ಮುಖ್ಯ ಪಾತ್ರವಾದಂತಹ ಅಕೀರಾ ಹೆಸರಿನ ವರ್ಲ್ಡ್ ನಂಬರ್ ಒನ್ ಗ್ರ್ಯಾಂಡ್ ಮಾಸ್ಟರ್ ಅನ್ನ ನೋಡ್ತೇವೆ ಅಕೀರಾ ಇವತ್ತು ನಡೀತಾ ಇರುವಂತಹ ಎಕ್ಸಿಬಿಷನ್ನಲ್ಲಿ ಸೂಪರ್ ಬ್ಲೂ ಅನ್ನುವಂತಹ ಕಂಪ್ಯೂಟರ್ನೊಂದಿಗೆ ಚೆಸ್ ಗೇಮ್ ಅನ್ನು ಆಡ್ತಾ ಇರ್ತಾನೆ ಅಕಿರ ಮೈಂಡ್ ಒಂದು ಸೆಕೆಂಡಿಗೆ ತ್ರೀ ಮೂವ್ಸ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಸೂಪರ್ ಬ್ಲೂ ಕಂಪ್ಯೂಟರ್ ಒಂದು ಸೆಕೆಂಡ್ ಗೆ ಟೂ ಹಂಡ್ರೆಡ್ ಮಿಲಿಯನ್ಸ್ ಮೂವ್ ವರೆಗೂ ಆಕ್ಯುರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಇವತ್ತು ನಡೀತಾ ಇರುವಂತ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಆದರೆ ಸೂಪರ್ ಬ್ಲೂ ಅನ್ನುವಂತಹ ಕಂಪ್ಯೂಟರ್ ಅನ್ನ ಕಂಡಿಡಿದು ಕೇವಲ ಒಂದು ದಿನವಾಗಿರುತ್ತೆ ಫಸ್ಟ್ ಟೈಮ್ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಹಕೀರ ಆ ಸೂಪರ್ ಬ್ಲೂ ಕಂಪ್ಯೂಟರ್ ಜೊತೆ ಗೇಮ್ ಆಡ್ತಾ ಇರ್ತಾನೆ ಒಂದ್ ವೇಳೆ ಆತ ಗೇಮ್ ಅಲ್ಲಿ ಸೋತು ಹೋದ್ರೂ ಕೂಡ ಸೂಪರ್ ಬ್ಲೂ ಅನ್ನುವಂತಹ ಕಂಪ್ಯೂಟರ್ನೊಂದಿಗೆ ಗೇಮ್ ಮಾಡಿ ಸೋತು ಹೋದಂತಹ ಜಗತ್ತಿನ ಪ್ರಥಮ ವ್ಯಕ್ತಿ ಎನ್ನುವಂತಹ ಕೆಟ್ಟ ಹೆಸರಿನ ರೆಕಾರ್ಡ್ ಕೂಡ ಈ ತನ್ನ ಇಷ್ಟು ವರ್ಷದ ಜೀವನದಲ್ಲಿ ಒಂದು ಸಾರಿಯೂ ಕೂಡ ಚದುರಂಗದಲ್ಲಿ ಸೋತಿರದಂತಹ ಹಕೀರ ಈ ಬಾರಿ ಸೂಪರ್ ಕಂಪ್ಯೂಟರ್ ಎದುರು ಸೋತು ಹೋಗ್ತೀನೇನು ಅಂತ ಅಂದ್ಕೊಳ್ತಾ ಇರ್ತಾನೆ ಇದರಿಂದಾಗಿ ಅವನ ಮೈಂಡ್ ಅಲ್ಲಿ ಮತ್ತಷ್ಟು ಪ್ರೆಷರ್ ಹೆಚ್ಚಾಗಿ ತನಗೆ ಇದರಿಂದ ತುಂಬಾ ಅವಮಾನ ಆಗುತ್ತೆ ಅಂತ ಫೀಲ್ ಆಗತೊಡಗ್ತಾನೆ ಅಲ್ಲಿನ ಅಟ್ಮಾಸ್ಫಿಯರ್ ತುಂಬಾ ಇಂಟೆನ್ಸ್ ಆಗಿ ಬದಲಾಗುತ್ತೆ ಗೇಮ್ ನ ಒಂದು ಪಾಯಿಂಟ್ ನಲ್ಲಿ ಹಕೀರಾ ಆ ಪ್ರೆಜರ್ ಅನ್ನ ತಡೆದುಕೊಳ್ಳಲಾಗದೆ ಕ್ವೀನ್ ಅನ್ನ ತನ್ನ ಕೈಯಿಂದಲೇ ಡ್ರಾಪ್ ಮಾಡಿ ಆ ಗೇಮ್ ಅನ್ನ ತಾನು ಸೋತುವುದೇ ಎನ್ನುವಂತೆ ಎಲ್ಲರ ಮುಂದೆ ಒಪ್ಪಿಕೊಳ್ತಾನೆ ಅಲ್ಲಿ ಸೇರಿದಂತ ಜನರೆಲ್ಲರೂ ಕೂಡ ತುಂಬಾ ಆಶ್ಚರ್ಯಚಕಿತರಾಗ್ತಾರೆ ಒಂದು ಸಾರಿಯೂ ಸೋಲದಂತಹ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಅಕೀರಾ ಈ ಸೂಪರ್ ಕಂಪ್ಯೂಟರ್ ಜೊತೆ ಸೋತೋಗ್ಬಿಟ್ನಲ್ಲ ಅಂತ ಇನ್ನು ಅಲ್ಲಿದ್ದಂತಹ ಹೋಸ್ಟ್ ಕೂಡ ಅಕೀರಾ ಕುರಿತಾಗಿ ಬ್ಯಾಡ್ ಜೋಕ್ ಗಳನ್ನ ಹೇಳ್ತಾ ಇರ್ತಾನೆ ಮತ್ತು ಅಕೀರಾ ನನ್ನ ಅವರೆಲ್ಲರ ಮುಂದೆಯೂ ಕೂಡ ತನ್ನ ಮಾತುಗಳಿಂದಲೇ ಅವಮಾನಿಸ್ತಾನೆ ಮತ್ತೊಂದು ಕಡೆ ಮೀಡಿಯಾದ ರಿಪೋರ್ಟರ್ಸ್ ಅಕಿರಾ ಕಡೆ ಕ್ಯಾಮರಾವನ್ನ ಹಿಡಿದು ಕಂಟಿನ್ಯೂಸ್ ಆಗಿ ಫೋಟೋಗಳನ್ನ ಕ್ಲಿಕ್ಕಿಸ ತೊಡಗುತ್ತಾರೆ ಇದರಿಂದ ಫ್ರಸ್ಟ್ರೇಟ್ ಆಗಿ ಹೋದಂತಹ ಅಕೀರ ತನ್ನ ಕೈಯಲ್ಲಿದ್ದಂತಹ ಚೆಸ್ ಪೀಸ್ಗಳನ್ನು ಹಿಡಿದುಕೊಂಡು ಚೆಸ್ ಬೋರ್ಡ್ಗೆ ಜೋರಾಗಿ ಗುತ್ತಾನೆ ಇದರಿಂದಾಗಿ ಆ ಬೋರ್ಡ್ ಬ್ರೇಕಾಗಿ ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಆಫ್ಟರ್ ತ್ರೀ ಇಯರ್ಸ್ಗೆ ಶಿಫ್ಟ್ ಆಗುತ್ತೆ ಆ ಲಾಸ್ಟ್ ಮ್ಯಾಚ್ ಆಡಿದ ನಂತರ ಅಕೀರ ಪೂರ್ತಿಯಾಗಿ ಚೆಸ್ ಆಡೋದನ್ನೇ ಬಿಟ್ಬಿಡ್ತಾನೆ ತನ್ನ ಯಾರೂ ಕೂಡ ಐಡೆಂಟಿಫೈ ಮಾಡಲಾಗದಂತಹ ಜಾಗಕ್ಕೆ ಹೊರಟು ಹೋಗ್ತಾನೆ ಅವತ್ತೊಂದಿನ ಮಂಜು ಕವಿದಿರುವಂತಹ ವಾತಾವರಣದಲ್ಲಿ ರಸ್ತೆ ಮೇಲೆ ಮಲಗಿಕೊಂಡಿರುವಂತಹ ಹೋಮ್ಲೆಸ್ ಪೀಪಲ್ ಅನ್ನು ನೋಡ್ತೇವೆ ಅಲ್ಲೇ ನಮಗೆ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಹಗಿರ ಕೂಡ ಕಾಣಿಸ್ತಾನೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಆತ ತನ್ನ ಹತ್ರ ಇದ್ದಂತಹ ದುಡ್ಡನ್ನು ಗ್ಯಾಮ್ಲಿಂಗ್ ಮತ್ತು ಕುಡಿತದ ಚಟಕ್ಕೆ ಸುರಿದಿರ್ತಾನೆ ಹೀಗಾಗಿ ಬರ್ತಾ ಬರ್ತಾ ದುಡ್ಡೆಲ್ಲವೂ ಕೂಡ ಖಾಲಿಯಾಗಿ ಪ್ರೆಸೆಂಟ್ ಆತ ರಸ್ತೆಗಳಲ್ಲಿ ಬಿಕಾರಿಯಂತೆ ಮಲಗಿರ್ತಾನೆ ಅಷ್ಟರಲ್ಲಿ ಅಖಿರ್ ಹತ್ರಕ್ಕೆ ಒಂದು ಫ್ಯಾನ್ಸಿ ಕಾರೊಂದು ಬಂದು ನಿಲ್ಲುತ್ತೆ ಆ ಕಾರಿಂದ ಇಳಿದ ಬ್ಲಾಕ್ ಸೂಟ್ ಹಾಕೊಂಡಿದ್ದಂತ ಇಬ್ಬರು ವ್ಯಕ್ತಿಗಳು ತಕ್ಷಣ ಅಖಿರಾನ್ ರಾನನ್ನ ಬಲವಂತವಾಗಿ ಕಾರಿಗೆ ಎತ್ತಾಕೊಂಡು ಹೊರಟು ಹೋಗ್ತಾರೆ ಅವರು ಅವನನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಬಿಲ್ಡಿಂಗ್ ನೊಳಕ್ಕೆ ಬಿಡ್ತಾರೆ ಇನ್ನು ಅಕಿರಾನನ್ನ ವೆಲ್ಕಮ್ ಮಾಡೋದಕ್ಕಂತ ಒಬ್ಬ ವಯಸ್ಸಾದಂತಹ ಶ್ರೀಮಂತ ಮುದುಕ ಕಾಯ್ತಾ ಇರ್ತಾನೆ ಅಂಡ್ ಆತನ ಹೆಸರು ರೇಂಜಿ ಇನ್ನು ಈ ರೇಂಜಿ ಹಕೀರಾ ಬಗ್ಗೆ ಎಲ್ಲ ವಿಷಯವೂ ಕೂಡ ಗೊತ್ತು ಅನ್ನುವಂತೆ ಮಾತಾಡಿದ್ದರಿಂದ ಹಕೀರಾ ಆಶ್ಚರ್ಯಗೊಳ್ತಾನೆ ಇಷ್ಟು ವರ್ಷಗಳಾದರೂ ಕೂಡ ನಾನು ನಿಮಗೆ ಯಾಕೆ ಪರಿಚಯದಲ್ಲಿದ್ದೀನಿ ಅಂತ ಕೇಳ್ತಾನೆ ಅದಕ್ಕೆ ರೇಂಜಿ ಹಳೆಯ ವಿಷಯವೆಲ್ಲವೂ ಕೂಡ ಈಗ ಅನವಶ್ಯಕ ಅಂತ ಹೇಳ್ತಾ ತನ್ನ ಟೇಬಲ್ ಮೇಲೆ ಇಟ್ಟಿದ್ದಂತಹ ಚೆಸ್ ಬೋರ್ಡ್ ಅನ್ನು ಓಪನ್ ಮಾಡ್ತಾನೆ ಚೆಸ್ ಬೋರ್ಡ್ ಅನ್ನು ನೋಡುತ್ತಲೇ ಅಕಿರಾಗೆ ಆಲ್ಮೋಸ್ಟ್ ವಾಮಿಟಿಂಗ್ ಶುರು ಆಗುತ್ತೆ ಒಂದು ಪಾಯಿಂಟ್ ಅಲ್ಲಿ ಆತ ಆ ಚೆಸ್ ಬೋರ್ಡನ್ನು ಡೈರೆಕ್ಟ್ ಆಗಿ ನೋಡಲಾಗದೇ ಹೋಗ್ತಾನೆ ಅಸಲಿಗೆ ರೇಂಜಿ ಮೂರು ವರ್ಷಗಳ ಹಿಂದೆ ಅಕಿರಾ ಮತ್ತು ಆ ಸೂಪರ್ ಬ್ಲೂ ಕಂಪ್ಯೂಟರ್ ನಡುವೆ ನಡೆದಂತಹ ಗೇಮ್ ನಲ್ಲಿ ಅಕಿರಾನೇ ಗೆಲ್ತಾನೆ ಅನ್ನುವಂತಹ ಕಾನ್ಫಿಡೆನ್ಸ್ ನಿಂದಾಗಿ ದೊಡ್ಡ ಮೊತ್ತದಲ್ಲಿ ಕಟ್ಟಿರ್ತಾನೆ ಅನ್ಫಾರ್ಚುನೇಟ್ಲಿ ಅದಕ್ಕೆ ರಿವರ್ಸ್ ಆಗಿ ಗೇಮ್ ನಡೆದಿದ್ದರಿಂದ ರೇಂಜಿ ಅಕಿರಾನಿಂದಾಗಿ ಇಂದಾಗಿ ತುಂಬಾ ದುಡ್ಡನ್ನ ಕಳ್ಕೊಂಡಿರ್ತಾನೆ ಸೊ ಹಾಗಾಗಿ ಈಗ ಅಕೀರ ಹತ್ರ ಇಲ್ಲದೆ ಇರೋದ್ರಿಂದ ಅದಕ್ಕೆ ಕಾಂಪನ್ಸೇಷನ್ ಆಗಿ ಒಂದು ಚೆಸ್ ಮ್ಯಾಚ್ ಆಡುವಂತೆ ರೇಂಜಿ ಹಕಿರನ್ ಅನ್ನ ರಿಕ್ವೆಸ್ಟ್ ಮಾಡ್ತಾನೆ ಆದ್ರೆ ಅಕೀರಾ ಅದಕ್ಕೆ ನೋ ಅಂತಾನೆ ಇದರಿಂದಾಗಿ ರೇಂಜಿ ಅಕೀರನನ್ನ ಈಗಾದ್ರೂ ಮಾಡಿ ಚದುರಂಗದ ಕಣಕ್ಕೆ ಇಳಿಸಲೇಬೇಕು ಅಂತ ಡಿಸೈಡ್ ಆಗ್ತಾನೆ ಹಾಗಾಗಿನೇ ಹಕೀರಾ ನನ್ನ ಟ್ರೈ ಮಾಡ್ತಾನೆ ಅಸಲಿಗೆ ಅವತ್ತು ನಡೆದಂತ ಮ್ಯಾಚಲ್ಲಿ ಹಕೀರಾ ಗೇಮ್ ಆಡ್ಲೇ ಇಲ್ಲ ಗೇಮ್ ನ ಮಧ್ಯದಲ್ಲಿ ಆತ ಏಡಿಯಂತೆ ಸೋಲನ್ನ ಒಪ್ಕೊಂಡ ಅಂತ ರೇಂಜಿ ಮಾತಾಡ್ತಾಡಕ್ತಾನೆ ಇದರಿಂದಾಗಿ ಸಡನ್ ಆಗಿ ಸಿಟ್ಟಾಗಿ ಹೋದಂತಹ ಹಕೀರ ಆ ಮೂರು ವರ್ಷದ ಹಿಂದಿನ ಘಟನೆಗಳೆಲ್ಲವನ್ನೂ ಕೂಡ ನೆನಪಿಸಿಕೊಳ್ತಾನೆ ಸರಿ ಏನೇ ಆಗ್ಲಿ ಈ ಲಾಸ್ಟ್ ಮ್ಯಾಚ್ ಅನ್ನ ರೇಂಜಿ ಜೊತೆ ಆಡ್ಲೇಬೇಕು ಅಂತ ಡಿಸೈಡ್ ಆಗಿ ಕೂತ್ಕೊತಾನೆ ಆದ್ರೆ ಅಕಿರ ಹೇಳ್ತಾನೆ ನಾನು ಆ ಚೆಸ್ ಬೋರ್ಡ್ ಕಡೆ ನೋಡೋದಿಲ್ಲ ಮತ್ತು ಆ ಚೆಸ್ ಪೀಸಸ್ ಅನ್ನ ಟಚ್ ಕೂಡ ಮಾಡೋದಿಲ್ಲ ಅಂತ ರೇಂಜ್ ಗೆ ಹೀಗಾಗಿ ರೇಂಜಿ ಎರಡೂ ಕಡೆ ಚೆಸ್ ಪೀಸ್ ಗಳನ್ನ ಮೂವ್ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಅಕಿರ ತನ್ನ ಫಸ್ಟ್ ಮೂವ್ ಸೋಲ್ಜರ್ ಅನ್ನ ಮುಂದೆ ಕೇಳ್ಬೇಕು ಅಂತ ಹೇಳ್ತಾನೆ ಇಲ್ಲೇ ನಮಗೆ ಇನ್ನೊಂದು ವಿಷಯವೂ ಕೂಡ ಗೊತ್ತಾಗುತ್ತೆ ರೇಂಜಿ ತನ್ನ ಕಿವಿಯಲ್ಲಿರುವಂತಹ ಬ್ಲೂಟೂತ್ ನಲ್ಲಿ ಹೊರಗಡೆಯಿಂದ ಯಾರೋ ಕೊಡ್ತಾ ಇರುವಂತ ಇನ್ಸ್ಟ್ರಕ್ಷನ್ ಗಳನ್ನ ಕೇಳ್ತಾ ಮೂವ್ ಗಳನ್ನ ನಡೆಸ್ತಾ ಇರ್ತಾನೆ ಇನ್ನು ಪಾರ್ಕಿಂಗ್ ಲಾಟ್ ಹತ್ರ ಸೇಮ್ ಟು ಸೇಮ್ ಚೆಸ್ ಬೋರ್ಡ್ ನಂತೆ ಕಾಣುವಂತಹ ಪ್ಯಾಟರ್ನ್ ನಲ್ಲಿ ನಿಜವಾದ ಮನುಷ್ಯರು ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಗಳನ್ನ ಹಾಕೊಂಡು ತಮ್ಮ ಪ್ಲೇಸ್ ಗಳಲ್ಲಿ ನಿಂತ್ಕೊಂಡಿರ್ತಾರೆ ಯಾವಾಗ ರೇಂಜಿ ಅಕಿರಾನ ಒಬ್ಬ ಸೋಲ್ಜರ್ ಅನ್ನ ಹೊಡೆದಾಕ್ತಾನೋ ಆ ಟೈಮ್ ಅಲ್ಲಿ ಪಾರ್ಕಿಂಗ್ ಲಾಟ್ ನಲ್ಲಿರುವಂತಹ ಮನುಷ್ಯರು ಕೂಡ ಚಿದುರಂಗದ ಪ್ಯಾಟರ್ನ್ ನಲ್ಲಿ ಮೂವ್ ಆಗಿ ಅದರಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ಸ್ಪಾಟ್ ಅಲ್ಲೇ ಕೊಂದು ಹಾಕ್ತಾನೆ ಕಣ್ಣಾರಿ ಈ ದೃಶ್ಯವನ್ನ ನೋಡಿದಂತಹ ಅಕಿರಾನ ನ ಮೈಂಡ್ ಶಾಕ್ ಆಗಿ ಹೋಗುತ್ತೆ ಶಾಕ್ ಆಗಿ ಹೋದಂತಹ ಹಕೀರಾ ನಿಜವಾಗ್ಲೂ ಇಲ್ಲಿ ಏನ್ ನಡೀತಾ ಇದೆ ಅಂತ ರೇಂಜಿಯನ್ನ ಕೇಳ್ತಾನೆ ಅದಕ್ಕೆ ರೇಂಜಿ ಅಸಲಿಗೆ ನಾನು ನೋಡ್ದಾಕಿದ್ದು ಒಂದು ಪಾನ್ ಅಲ್ವಾ ಒಬ್ಬ ಸೋಲ್ಜರ್ಗೋಸ್ಕರ ನೀನು ಇಷ್ಟೊಂದು ನೊಂದ್ಕೊಳ್ಳುವಂತ ಅಗತ್ಯವಿಲ್ಲ ಅಂತಾನೆ ಇನ್ನು ಆ ಪಾರ್ಕಿಂಗ್ ಲಾಟ್ ಹತ್ರಕ್ಕೆ ಹೋದಂತಹ ಅಕಿರ ಅಲ್ಲಿ ಸತ್ತು ಬಿದ್ದಿದ್ದಂಥ ವ್ಯಕ್ತಿಯ ಬಾಡಿಯಲ್ಲಿ ಇದ್ದಂತಹ ಚಾಕುವನ್ನು ಹೊರಕೆ ತೆಗಿತಾನೆ ಕೆಳಕ್ಕೆ ಬಿದ್ದಿದ್ದಂಥ ವ್ಯಕ್ತಿ ಇನ್ನೂ ಕೂಡ ಕೊನೆಯ ಉಸಿರಲ್ಲಿರ್ತಾನೆ ಆತ ಅಕಿರ ನನ್ನ ನಿನ್ನ ನೆಕ್ಸ್ಟ್ ಮೂವಿ ಏನು ಅಂತ ಕೇಳಿ ಸತ್ತು ಹೋಗ್ತಾನೆ ಅದಾದ ನಂತರ ಆ ಬಿಗ್ ಚಿದರಂಗದ ಬೋರ್ಡ್ನಲ್ಲಿ ನಿಂತಿದ್ದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಒಬ್ಬ ಮಹಿಳೆ ರೋಡ್ ಅಲ್ಲಿ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿರೋದನ್ನ ನೋಡ್ತಾಳೆ ಮತ್ತು ಅಕಿರಾನ ಕೈಯಲ್ಲಿ ಚಾಕು ಇರೋದನ್ನ ಗಮನಿಸಿ ಜೋರಾಗಿ ಕೂಗ್ತಾಳೆ ಇದರಿಂದ ಗಾಬರಿಯಾದಂತಹ ಅಕಿರ ಈ ಮರ್ಡರ್ ಅನ್ನ ನಾನು ಮಾಡಲಿಲ್ಲ ಅಂತ ಆಕೆಗೆ ಹೇಳ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಅಕಿರಾ ತನ್ನ ಆಳೆಯ ಡಾಕ್ಟರ್ ಅನ್ನ ಮೀಟ್ ಮಾಡೋದಕ್ಕಿಂತ ಅವನ ಕ್ಲಿನಿಕ್ ಗೆ ಹೋಗ್ತಾನೆ ಅಕಿರಾನನ್ನ ಇಷ್ಟು ವರ್ಷಗಳ ನಂತರ ನೋಡಿದ್ದರಿಂದ ಡಾಕ್ಟರ್ ಆಶ್ಚರ್ಯಗೊಳ್ತಾನೆ ತಾನು ಮತ್ತು ಅಕಿರಾನ ಎಂಟಿಯಾದಂತಹ ಕುಮಿ ಇಬ್ಬರು ಸೇರಿ ನಾವು ಮೂರು ವರ್ಷಗಳಿಂದ ನಿನ್ನನ್ನು ಹುಡುಕದ ಜಾಗವೇ ಇಲ್ಲ ಅಂತಾನೆ Gracias. Eh. ಇನ್ನು ಅಖಿರಾ ಮೂರು ವರ್ಷಗಳ ಹಿಂದೆ ಆ ಸೂಪರ್ ಬ್ಲೂ ಕಂಪ್ಯೂಟರ್ ಹತ್ರ ಸೋತು ಹೋದ ನಂತರ ತನ್ನ ಮನೆಯನ್ನ ಬಿಟ್ಟು ಹೋಗಿ ಎಲ್ಲಂದ್ರಲ್ಲಿ ಅಲೆಯ ತೊಡಗ್ತಾನೆ ಆಂಡ್ ಅವನಿಗೆ ಯಾವಾಗ್ಲೂ ಕೂಡ ಆ ಚೆಸ್ ಪೀಸ್ಗಳು ಸಣ್ಣದಾಗಿದ್ದಂತೂ ದೊಡ್ಡದಾಗ್ತಾ ಆಗ್ತಾ ತನ್ನ ಕೊಲ್ಲೋದಕ್ಕೆ ಬರ್ತಿದ್ದಾವೆ ಅಂತ ಫೀಲ್ ಆಗ್ತಾ ಇರ್ತಾನೆ ಆ ಗಳಿಂದಾಗಿ ಅವನ ಆರೋಗ್ಯವು ಕೂಡ ನಿಧಾನವಾಗಿ ಕ್ಷೀಣಿಸ್ತಾ ಇರುತ್ತೆ ಆತ ಯಾವಾಗ್ಲೂ ಕೂಡ ತನ್ನ ಲೈಫನ್ನ ಚೆಸ್ ಜೊತೆ ಹೋಲಿಸಿಕೊಳ್ತಾ ಇರ್ತಾನೆ ಮತ್ತು ತನ್ನ ಹೆಂಡತಿಯನ್ನ ಚೆಸ್ ಬೋರ್ಡಿನ ಕ್ವೀನ್ ಅಂತ ಭಾವಿಸ್ತಾ ಇರ್ತಾನೆ ಆತ ಸೂಪರ್ ಬ್ಲೂ ಕಂಪ್ಯೂಟರ್ ಸೋತೋಗಿದ್ದರಿಂದ ತನಗೆ ರಾಣಿ ಜೊತೆ ಇರುವಂತ ಅರ್ಹತೆ ಇಲ್ಲ ಅಂದ್ಕೊಂಡು ಆತ ಮನೆ ಬಿಟ್ಟು ಹೊರಟು ಹೋಗಿರ್ತಾನೆ ಸೀನ್ ಕಟ್ ಮಾಡಿದ್ರೆ ಅಕೀರಾ ಈ ಹಿಂದೆ ತಾನು ಆ ಕಾರ್ ಪಾರ್ಕಿಂಗ್ ಲಾಟ್ ಚಿದ್ರರಂಗದಲ್ಲಿ ನಡೆದಂತಹ ದೃಶ್ಯವನ್ನ ಡಾಕ್ಟರ್ಗೆ ವಿವರಿಸ್ತಾನೆ ಆದ್ರೆ ಡಾಕ್ಟರ್ ಅದಕ್ಕೆ ಅಕೀರ ಮತ್ತೆ ಅಲೂಸಿನೇಷನ್ ಆಗ್ತಾ ಇದ್ದಾನೆ ಅಂತ ಅನ್ಕೊಂಡು ನೀನು ಆರಾಮಾಗಿ ಮನೆಗೆ ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡು ಅಂತಾನೆ ಆದ್ರೆ ಆ ದೃಶ್ಯವನ್ನ ಕಣ್ಣಾರೆ ನೋಡಿದ್ದರಿಂದ ಅಂತ ಅಂದುಕೊಳ್ತಾನೆ ಆ ಟೈಮ್ ಅಲ್ಲಿ ಡಾಕ್ಟರ್ ರೂಮ್ ನಲ್ಲಿ ಇದ್ದಂತಹ ಒಂದು ಪ್ರಿಂಟರ್ ತನ್ನಷ್ಟಕ್ಕೆ ತಾನೇ ಆಪರೇಟ್ ಆಗಿ ಒಂದು ಚೆಸ್ ಬೋರ್ಡ್ ಪ್ರಿಂಟ್ ಅನ್ನ ಹೊರಕೆ ಬಿಸಾಕುತ್ತೆ ಮತ್ತು ಅದರಲ್ಲಿ ಬರೆದಿರುತ್ತೆ ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್ ಅಂತ ಅಂದ್ರೆ ಅಖಿರ ಬೆಳಿಗ್ಗೆ ರೇಂಜ್ ಜೊತೆ ಶುರು ಮಾಡಿದಂತಹ ಈ ಚೆಸ್ ಗೇಮ್ ಇನ್ನು ಕೂಡ ಕಂಟಿನ್ಯೂ ಆಗ್ತಾನೆ ಇದೆ ಅಂತ ಅವನಿಗೆ ಅರ್ಥವಾಗುತ್ತೆ ಹಾಗಾಗಿ ಆತ ಇದರಲ್ಲಿರುವಂತಹ ಪಾನ್ ಅನ್ನ ಮೂವ್ ಮಾಡೋ ಅಂತ ಜೋರಾಗಿ ಆರಚುತ್ತಾನೆ ಆಗ ಸಡನ್ ಆಗಿ ಡಾಕ್ಟರ್ ಕೈಯಲ್ಲಿದ್ದಂತಹ ಪುಸ್ತಕಗಳೆಲ್ಲವೂ ಕೂಡ ಚೆಸ್ ಬೋರ್ಡ್ ಪ್ಯಾಟರ್ನ್ಗೆ ಬದಲಾಗಿ ಹೋಗ್ತವೆ ಆಮೇಲೆ ಆ ಪ್ರಿಂಟರ್ನಿಂದ ಮತ್ತೊಂದು ಶೀಟ್ ವರಕ್ಕೆ ಬರುತ್ತೆ ಆ ಟೈಮಲ್ಲಿ ರೇಂಜಿ ತನ್ನ ಕ್ವೀನ್ ಅನ್ನ ಯೂಸ್ ಮಾಡಿಕೊಂಡು ಹಕೀರನ ಕುದುರೆಯನ್ನ ಟಾರ್ಗೆಟ್ ಮಾಡಿ ಒಡೆದು ಹಾಕ್ತಾ ಇರುವಂತೆ ಆರೋ ಮಾರ್ಕ್ ಇರುತ್ತೆ ತಕ್ಷಣ ರೂಮಲ್ಲಿ ಇದ್ದಂತ ಡಾಕ್ಟರ್ ಬಾಯಲ್ಲಿ ರಕ್ತ ಕಾರಿಕೊಂಡು ಅನ್ಕಾನ್ಶಿಯಸ್ ಆಗಿ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾನೆ ಇದರಿಂದ ಶಾಕ್ ಆಗಿ ಹೋದಂತಹ ಹಕೀರ ಗೋಡೆಯ ಮೇಲೆ ಇರುವಂತಹ ಫೋಟೋದಲ್ಲಿ ಡಾಕ್ಟರ್ ಹಾರ್ಸ್ ರೈಡಿಂಗ್ ಮಾಡ್ತಾ ಇರೋದನ್ನ ಗಮನಿಸ್ತಾನೆ ಅಕೀರಾ ತನ್ನ ಗೇಮ್ನಲ್ಲಿ ವೈಟ್ ಕಲರ್ ಅನ್ನ ಚೂಸ್ ಮಾಡಿರೋದ್ರಿಂದ ಡಾಕ್ಟರೇ ಆ ನೈಟ್ ಅನ್ನೋದು ಅವನಿಗೆ ಅರ್ಥವಾಗುತ್ತೆ ಸೀನ್ ಕಟ್ ಮಾಡಿದ್ರೆ ಡೋರ್ನ ಹೊರಗೆ ಇದ್ದಂತಹ ಒಬ್ಬ ನರ್ಸ್ ಅಸ್ಪಷ್ಟವಾಗಿ ಇವರಿಬ್ಬರನ್ನ ಗಮನಿಸ್ತಾ ಇರೋದು ಕಾಣಿಸುತ್ತೆ ಯಾವಾಗ ಡಾಕ್ಟರ್ ಅಲ್ಲಿ ಸತ್ವಪ್ತಾನೂ ಹೊರಗಡೆ ನಿಂತಿದ್ದಂಥ ನರ್ಸ್ ಒಳಕೆ ಬರ್ತಾಳೆ ಮತ್ತು ಅವಳು ಅಕಿರನನ್ನ ಕೇಳ್ತಾಳೆ ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್ ಅಂತ ಇದರಿಂದ ಗಾಬರಿಯಾಗಿ ಹೋದಂತಹ ಹಕೀರಾ ಅಲ್ಲಿಂದ ಜೋರಾಗಿ ಹೊರಕ್ಕೆ ಓಡ್ತಾನೆ ಆದ್ರೆ ಅಷ್ಟರಲ್ಲಿ ಎದುರಿಗೆ ಬಂದಂತಹ ಒಬ್ಬ ಹುಡುಗ ಚೆಸ್ ಬೋರ್ಡ್ ಅನ್ನ ಅಕಿರಾಗೆ ತೋರಿಸಿ ವಾಟ್ ಈಸ್ ಯುವರ್ ನೆಕ್ಸ್ಟ್ ಮೂವ್ ಅಂತಾನೆ ಆದ್ರೆ ಅಕಿರಾಗೆ ಇದೇನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗದೆ ಹೋದ್ರು ಕೂಡ ಬೇರೆ ದಾರಿ ಇಲ್ಲದೆ ಕಿಂಗ್ ಅನ್ನ ಈ ಟು ಪೊಸಿಷನ್ ಗೆ ಇಡುವಂತೆ ಹೇಳ್ತಾನೆ ಹಕಿರಾ ಹೇಳಿದ ಪ್ರಕಾರ ನಡೆಸಿದ್ರೆ ಗೇಮ್ ಅಲ್ಲಿ ಕಿಂಗ್ ಸತ್ತು ಹೋಗ್ತಾನೆ ಹಾಗಾಗಿ ಮತ್ತೊಂದ್ಸಾರಿ ಯೋಚನೆ ಮಾಡಿ ಪಾನ್ ಮೂವ್ ಮಾಡಿ ಅಂತ ಹೇಳ್ತಾನೆ ಆ ಹುಡುಗ ಇದರಿಂದಾಗಿ ತುಂಬಾ ಭಯಗೊಂಡಂತಹ ಹಕೀರಾ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಡ್ತಾ ಹೋಗ್ತಾನೆ ಅವನು ಓಡ್ತಾ ಓಡ್ತಾ ಇರಬೇಕಾದ್ರೆ ಇಲ್ಲಿವರೆಗೂ ಈ ಗೇಮ್ ಆಡ್ತಾ ಅದರಲ್ಲಿ ಸತ್ತು ಹೋದಂಥ ಮನುಷ್ಯರ ಚಿತ್ರಗಳು ಅವನು ಸುತ್ತಲೂ ತಿರುಗಿದಂತೆ ಕಾಣಿಸ್ತವೆ ಈ ನಡುವೆ ಆತ ಮತ್ತೊಂದು ಪಾರ್ಕಿಂಗ್ ಲಾಟ್ ಹತ್ರಕ್ಕೆ ಬರ್ತಾನೆ ಆದರೆ ಈ ಸಾರಿ ಚೆಸ್ ಬೋರ್ಡ್ ಪೀಸಸ್ ಬದಲು ಮನುಷ್ಯರಲ್ಲ ಬದಲಿಗೆ ನಿಜವಾದ ಕಾರುಗಳನ್ನೇ ಆ ಪ್ಲೇಸ್ಗಳಲ್ಲಿ ನಿಲ್ಲಿಸಿರ್ತಾರೆ ಅಂಡ್ ಆ ಏರಿಯಾ ಕೂಡ ಅವರ ಚೆಸ್ ಬೋರ್ಡ್ ಪ್ಯಾಟರ್ನ್ಗೆ ಸಿಮಿಲರ್ ಆಗೇ ಇರುತ್ತೆ ರೇಂಜಿ ತನ್ನ ಚೆಸ್ ಬೋರ್ಡ್ ನಲ್ಲಿ ಫಾನ್ ಗಳನ್ನ ಯಾವ ಸೈಡ್ ಗೆ ಮೂವ್ ಮಾಡ್ತಾನೋ ಅಲ್ಲಿ ಕಾರುಗಳು ಕೂಡ ಅದೇ ಬಾಕ್ಸ್ ಗೆ ಮೂವ್ ಆಗ್ತಾ ಇರ್ತವೆ ಆನಂತರ ನಂತರ ತನ್ನ ಆಳೆಯ ಮನೆ ಹತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಫ್ಲಾಟ್ ಫಾರ್ ಸೇಲ್ ಅನ್ನುವಂತಹ ಬೋರ್ಡ್ ಅನ್ನ ನೋಡ್ತಾನೆ ಹಾಗೇನೆ ಈ ಕಡೆ ರೇಂಜಿ ಅಕೀರನ ರೂಫ್ ಅನ್ನು ಕೂಡ ಒಡೆದು ಹಾಕ್ತಾನೆ ಆಕ್ಚುಲಿ ಆಗಿ ಚೆಸ್ ಅಲ್ಲಿ ರೂಫ್ ಅನ್ನ ಕ್ಯಾಸಲ್ ಅಂತಲೂ ಕರೀತಾರೆ ಕ್ಯಾಸಲ್ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಮನೆ ಅಂತ ಅರ್ಥ ಬರೋದ್ರಿಂದ ಅವನ ಹಳೆಯ ಮನೆ ಆನ್ ಸೇಲ್ ನಲ್ಲಿ ಇರುತ್ತೆ ಪ್ರಸ್ತುತ ಅಕಿರ ಆ ರೇಂಜಿ ಜೊತೆ ಆಡ್ತಾ ಇರುವಂತಹ ಗೇಮ್ ಸಾಮಾನ್ಯವಾದದೇನಲ್ಲ ಅದು ವೆರಿ ಪವರ್ಫುಲ್ ಮತ್ತು ಅದು ಇಡೀ ಬದುಕುಗಳನ್ನೇ ಬದಲಾಯಿಸಬಲ್ಲಂತಹ ಪವರ್ಫುಲ್ ಗೇಮ್ ತನ್ನ ಅಲ್ಲಿ ಇರುವಂತಹ ಪ್ರತಿ ಎಲಿಮೆಂಟ್ಗೂ ಕೂಡ ಅದು ಮ್ಯಾಚ್ ಆಗೋ ತರ ಇರೋದ್ರಿಂದ ಅಕಿರಾಗೆ ಸಡನ್ ಆಗಿ ತನ್ನ ಎಂಟಿ ನೆನಪಾಗ್ತಾಳೆ ಅಂದ್ರೆ ಈ ಗೇಮ್ ಅಲ್ಲಿ ಕ್ವೀನ್ ಅನ್ನು ಸೇಫ್ ಮಾಡಿಕೊಳ್ಳದೆ ಹೋದ್ರೆ ತನ್ನ ಎಂಚೆಯನ್ನು ಕೂಡ ಯಾರೋ ಕೊಂದಾಗ್ತಾರೆ ಅಂತ ಅವನಿಗೆ ಅನ್ಸ ತೊಡಗುತ್ತೆ ಇದರಿಂದಾಗಿ ತಕ್ಷಣ ಅವನು ರೇಂಜ್ ಎತ್ತರಕ್ಕೆ ಹೋಗ್ತಾನೆ ನನಗೆ ಇನ್ಮೇಲಿಂದ ಗೇಮ್ ಅನ್ನ ಆಡಬೇಕು ಅನಿಸ್ತಾ ಇಲ್ಲ ಅಂಡ್ ಇಲ್ಲಿಗೆ ನಾನು ಈ ಗೇಮ್ನಿಂದ ಡ್ರಾಪ್ ಆಗಬೇಕು ಅನ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಎಂಟಿಯನ್ನ ನೀವೆಲ್ಲಿ ಬಚ್ಚಿಟ್ಟಿದ್ದೀರಿ ಅನ್ನೋದನ್ನ ಹೇಳಿ ಅಂತಾನೆ ಅದಕ್ಕೆ ರೇಂಜಿ ದ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಅಕೀರ ಯಾವತ್ತೂ ಕೂಡ ಗೇಮ್ ಇಂದ ಡ್ರಾಪ್ ಆಗಿದ್ದನ್ನ ನೋಡೇ ಇಲ್ಲ ಒಂದ್ ವೇಳೆ ಈ ಗೇಮ್ ನಿಂದ ಫಿಟ್ ಆಗಬೇಕು ಅನ್ಕೊಂಡ್ರೆ ಆರಾಮಾಗಿ ಇಲ್ಲಿಗೆ ಬಂದು ನಿನ್ನ ಕಿಂಗ್ ಅನ್ನ ಡ್ರಾಪ್ ಮಾಡಿ ನಿನ್ನ ಸೋಲನ್ನ ಒಪ್ಪಿಕೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ ಇನ್ನು ರೇಂಜಿ ಮಾತಾಡ್ತಾ ಇದ್ದಂತ ಮಾತುಗಳು ಆ ಮೂರು ವರ್ಷದ ಹಿಂದಿನ ಸೋಲನ್ನ ಮತ್ತು ಅವಮಾನವನ್ನ ಇವನಿಗೆ ನೆನಪಿಸ್ತವೆ ಆಗ ಅಕಿರ ತನ್ನ ಎಂಟಿಗಿಂತಲೂ ಈ ಗೇಮ್ ಅಲ್ಲಿ ವಿನ್ ಆಗೋದೇ ಮುಖ್ಯ ಅನ್ಕೊಂಡು ಗೇಮ್ ಅನ್ನ ಕಂಟಿನ್ಯೂ ಮಾಡತೊಡಕ್ತಾನೆ ತುಂಬಾ ಸಮಯದವರೆಗೂ ಅವರಿಬ್ಬರ ನಡುವೆ ಗದಾ ಯುದ್ಧದಂತಹ ಈಕ್ವೆಲ್ ಚೆಸ್ ಗೇಮ್ ನಡೀತಾ ಹೋಗುತ್ತೆ ಈಗ ಇಬ್ಬರ ಕಡೆಗಳಲ್ಲೂ ಕೂಡ ತುಂಬಾ ಕಡಿಮೆ ಪಾನ್ಗಳು ಉಳಿದಿರ್ತವೆ ಕೊನೆಗೆ ಇನ್ನೊಂದೆರಡು ಮೂವ್ಗಳಲ್ಲಿ ಅಕಿರ ಗೆದ್ದು ಬಿಡುವಂತೆ ಕಾಣ್ತಾ ಇರ್ತಾನೆ ರೇಂಜಿಗೆ ತನ್ನ ಪಾನ್ಗಳನ್ನ ಮೂವ್ ಮಾಡೋದಕ್ಕೆ ದಾರಿನೇ ಇರೋದಿಲ್ಲ ಹಾಗಾಗಿ ಆತ ಟೆನ್ಷನ್ ನಲ್ಲಿ ತನ್ನ ಇಬ್ಬರು ಗಾರ್ಡ್ ಗಳಿಗೆ ಕಣಸನ್ನೆ ಮಾಡ್ತಾನೆ ಆ ಇಬ್ಬರು ಗಾರ್ಡ್ಗಳು ಗಳು ಹತ್ರಕ್ಕೆ ಬಂದು ಅವನನ್ನ ಬಲವಂತವಾಗಿ ಆ ಚದುರಂಗದ ಪಾರ್ಕಿಂಗ್ ಲಾಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಸ್ಟೇಡಿಯಂ ಅಲ್ಲಿ ಲೈಫ್ ಸೈಜ್ ಚೆಸ್ ಬೋರ್ಡ್ ಇರುತ್ತೆ ಅಂಡ್ ಅಲ್ಲಿ ನಿಜವಾದ ಮನುಷ್ಯರನ್ನ ಚೆಸ್ ಪಾನ್ ಗಳಾಗಿ ನಿಲ್ಲಿಸಿರ್ತಾರೆ ಇನ್ನು ಅಕಿರಾಗ್ಲಿ ಆಗ್ಲಿ ರೇಂಜೆ ಆಗ್ಲಿ ಯಾವುದೇ ಮೂವನ್ನ ಅನ್ನ ಕೂಡ ಆ ಲೈವ್ ಬೋರ್ಡ್ ನಲ್ಲಿ ಇರುವಂತಹ ಒಬ್ಬೊಬ್ಬ ವ್ಯಕ್ತಿ ಸಾಯೋದು ಕಾಯಂ ಆಗ ರೇಂಜಿ ಹೇಳ್ತಾನೆ ಅಕೀರಾ ಒಂದ್ ವೇಳೆ ತಾನು ಆರ್ಸನ್ನ ಮೂವ್ ಮಾಡಿ ಚೆಕ್ ಮೆಂಟ್ ಮಾಡಿದ್ರೆ ರೇಂಜಿ ತಕ್ಷಣ ಅಖಿರನ ಕ್ವೀನ್ ಅನ್ನ ಕೊಂದಾಕ್ತೇನೆ ಅಂತ ತಕ್ಷಣ ಸಡನ್ ಆಗಿ ಹಿಂದಕ್ಕೆ ತಿರುಗಿದಂತಹ ಅಕೀರಾ ಕ್ವೀನ್ನ ಪೊಸಿಷನ್ ನಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ಅಂತ ನೋಡ್ತಾನೆ ಅಲ್ಲಿ ಅವನ ಹೆಂಡತಿ ಕುಮಿ ನಿಂತಿರ್ತಾಳೆ ಅವಳ ಕೈಗಳನ್ನ ಹಿಂದಕ್ಕೆ ಮಡಚಿ ಅಗ್ಗದಿಂದ ಕಟ್ಟಿ ಹಾಕಲಾಗಿರುತ್ತೆ ಆಗ ಕುಮಿ ತನ್ನ ಗಂಡನ ಹತ್ರ ರಿಕ್ವೆಸ್ಟ್ ಮಾಡ್ತಾ ತನ್ನ ಪ್ರಾಣವನ್ನ ಹೇಗಾದ್ರೂ ಕೂಡ ಕಾಪಾಡು ಅಂತ ಕೇಳ್ಕೊಳ್ತಾಳೆ ಆ ಟೈಮಲ್ಲಿ ಅಕಿರಾಗೆ ಕೇವಲ ಎರಡು ದಾರಿಗಳು ಮಾತ್ರ ಕಾಣಿಸ್ತವೆ ಒಂದು ಈ ಗೇಮಲ್ಲಿ ಗೆದ್ದು ತನ್ನ ಗೌರವವನ್ನು ಕಾಪಾಡಿಕೊಳ್ಳೋದು ಮತ್ತೊಂದು ತನ್ನ ಹೆಂಡತಿಯ ಪ್ರಾಣವನ್ನ ಶಾಶ್ವತವಾಗಿ ಕಳೆದುಕೊಳ್ಳೋದು ಆ ಟೈಮಲ್ಲಿ ಅಕಿರ ರೇಂಜಿಯನ್ನ ಈ ಗೇಮನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳೋದಕ್ಕಂತ ಒಂದೆರಡಿಜ್ಜೆ ಮುಂದಕ್ಕೆ ಬರ್ತಾನೆ ಅಷ್ಟರಲ್ಲಿ ದೂರದಿಂದ ಯಾರೋ ಇಬ್ಬರು ಅಕಿರಾನ ಕಡೆ ಶೂಟ್ ಮಾಡ್ತಾರೆ ಆಗ ರೇಂಜಿ ಹೇಳ್ತಾನೆ ಈ ಬಾಕ್ಸ್ ನಿಂದ ನೀನು ಹೊರಕ್ಕೆ ಕದಲೋದಕ್ಕೆ ಚಾನ್ಸೇ ಇಲ್ಲ ನೀನು ಒಂದೇಜ್ಜೆ ಪಕ್ಕಕ್ಕೆ ಕೂಡ ನನ್ನ ಮನುಷ್ಯರು ನಿನ್ನನ್ನು ಕೊಂದು ಹಾಕ್ತಾರೆ ಅಂತ ಹೇಳ್ತಾನೆ ಆಗ ರೇಂಜಿ ಕೊನೆ ಸಾರಿಗೆ ಕೇಳ್ತಾನೆ ನೀನು ಈ ಗೇಮ್ ಅನ್ನ ಗೆದ್ದು ನಿನ್ನ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀಯೋ ಅಥವಾ ಕ್ವೀನ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತೀಯಾ ಅಂತ ತಕ್ಷಣ ಬೇರೆ ಯೋಚಿಸದೆ ಅಖೀರಾ ತನ್ನ ಕ್ವೀನ್ ಅನ್ನ ಉಳಿಸ್ಕೋಬೇಕು ಅನ್ಕೊಳ್ತಾನೆ ಈ ಮ್ಯಾಚ್ಗಿಂತ ನನಗೆ ನನ್ನ ಹೆಂಡತಿಯ ಪ್ರಾಣನೇ ಮುಖ್ಯ ಅಂತ ಎಲ್ಲರೆದುರು ಗರ್ವದಿಂದ ಹೇಳ್ಕೊಳ್ತಾನೆ ಇವನ ನಿರ್ಧಾರವನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಕೂಡ ಆಶ್ಚರ್ಯಗೊಳ್ತಾರೆ ಆತ ತನ್ನ ಎಣ್ತಿಗೆ ಎದುರಾಗಿ ನಿಂತು ಮೊದಲು ನನ್ನನ್ನು ಕೊಂದು ಅಕಿ ಅಂತ ತನ್ನ ಎರಡು ಕೈಗಳನ್ನು ಹೊರಕ್ಕೆ ಚಾಚ್ತಾನೆ ಅಷ್ಟರಲ್ಲಿ ಒಬ್ಬನೇ ನೈಟ್ ಬಂದು ಅಕೀರಾ ನನ್ನ ಚಾಕಿನಿಂದ ತಿವಿದು ಕೆಳಕ್ಕೆ ಬೀಳಿಸ್ತಾನೆ ಕೆಳಕ್ಕೆ ಬಿದ್ದಂತ ಅಕೀರ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಸತ್ತು ಹೋಗ್ತಾನೆ ತಕ್ಷಣ ರೇಂಜಿ ತನ್ನ ಎರಡು ಕೈಗಳಿಂದ ಚಪ್ಪಾಳೆಯನ್ನು ತಟ್ಟ ಅಕಿರ ಗೇಮ್ನ ಎಣ್ಣಿನಲ್ಲಿ ತೆಗೆದುಕೊಂಡಂತಹ ಡಿಸಿಷನ್ನಿಂದಾಗಿ ಫ್ರೌಡ್ ಫೀಲ್ ಆಗ್ತಾನೆ ತಕ್ಷಣ ಅಕಿರಾನ ಎಣ್ತಿಗೆ ಕಟ್ಟಿದ್ದಂತಹ ಹಗ್ಗವನ್ನು ಬಿಚ್ಚಿಸ್ತಾನೆ ಇನ್ನು ಅವಳ ಕಟ್ಟುಗಳನ್ನು ಇದ್ದಂತ ಸಂದರ್ಭದಲ್ಲಿ ಕುಮಿ ಯಾಕೋ ಏನೋ ತುಂಬಾ ಸಂತೋಷದಿಂದ ಫೀಲ್ ಆಗ್ತಾ ಇರುವಂತೆ ಕಾಣಿಸ್ತಾಳೆ ಅದೇ ಟೈಮಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಹೋಗಿದ್ದಂತಹ ಆ ಡಾಕ್ಟರ್ ನರ್ಸ್ ಸೋಲ್ಜರ್ ಎಲ್ಲರೂ ಕೂಡ ಚಪ್ಪಾಳೆಗಳನ್ನ ತಟ್ಟ ಅಕಿರಾತ್ರಕ್ಕೆ ಹತ್ರಕ್ಕೆ ಬರ್ತಾರೆ ನಿಧಾನವಾಗಿ ಅಕಿರಾ ಕಣ್ಬಿಡ್ತಾನೆ ಹಾಗವನಿಗೆ ಅನ್ಸುತ್ತೆ ತನಗೆ ಯಾವುದೇ ಕತ್ತಿ ಕೂಡ ಚುಚ್ಚಿಲ್ಲ ಮತ್ತು ತಾನು ಸತ್ತಿಲ್ಲ ಅಂತ ಆಶ್ಚರ್ಯದಿಂದ ಸುತ್ತಲೂ ನೋಡ್ತಾ ಇದ್ದಂಥ ಅಕಿರಾಗೆ ಅರ್ಥವಾಗುತ್ತೆ ತನ್ನ ಚುಚ್ಚಿದಂಥ ಚಾಕು ಫೇಕ್ ನೈಫ್ ಅಂತ ಅಕಿರಾ ಲೈಫ್ ಅಲ್ಲಿ ಇಷ್ಟು ಹೊತ್ತು ನಡೆದಿದ್ದೆಲ್ಲವೂ ಕೂಡ ಅವನು ಮತ್ತೆ ಚೆಸ್ ಗೇಮ್ ಅನ್ನು ಆಡಿಸೋದಕ್ಕೆ ಮಾಡಿದಂತಹ ಪ್ರಯತ್ನಗಳಾಗಿರುತ್ತೆ ಅಂಡ್ ಅವನ ಮುಂದೆ ನಿಂತಿದ್ದಂತಹ ಜನರಲ್ರು ಕೂಡ ಹಕಿರಾ ಬೇಗ ತನ್ನ ಫ್ರಸ್ಟ್ರೇಷನ್ ಗಳಿಂದ ಹೊರಕೆ ಬರಲಿ ಅಂತ ಪ್ರಾರ್ಥಿಸಿದವರಾಗಿರ್ತಾರೆ ಹಾಗಾಗಿ ಅವರೆಲ್ಲರೂ ಕೂಡ ಮೊದಲಿನಿಂದಲೇ ಎಲ್ಲೂ ಕೂಡ ಪ್ಲಾನ್ ಫ್ಲಾಪ್ ಆಗದಂತೆ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಇವರೆಲ್ಲರೂ ಕೂಡ ಇಷ್ಟು ದೊಡ್ಡ ಸತ್ಯವನ್ನ ಹೇಳಿದ್ದರಿಂದ ಹಕಿರ ನಿಜಕ್ಕೂ ಶಾಕ್ ಆಗ್ತಾನೆ ಆ್ಯಂಡ್ ಇದನ್ನೇ ಶಾಕ್ ಥೆರಪಿ ಅಂತಲೂ ಕರೀತಾರೆ ಅಸಲಿಗೆ ಇದು ಆ ಡಾಕ್ಟರ್ನ ಪ್ಲಾನ್ ಆಗಿರುತ್ತೆ ಡಾಕ್ಟರ್ ಅಕಿರಾನ ನಯಂಟಿ ಕುಮಿ ಮತ್ತು ರೇಂಜಿಯ ಸಹಾಯವನ್ನು ತೆಗೆದುಕೊಂಡು ಈ ಶಾಕಿಂಗ್ ಥೆರಪಿಯನ್ನು ಪ್ಲಾನ್ ಮಾಡಿರ್ತಾನೆ ಇನ್ನು ಮುದುಕನಾಗಿ ಹೋಗಿರುವಂತಹ ಈ ರೇಂಜಿ ಬೇರೆ ಯಾರೂ ಅಲ್ಲ ಆ ಸೂಪರ್ ಬ್ಲೂ ಕಂಪ್ಯೂಟರ್ ಅನ್ನ ಕಂಡಿಡಿದಂತಹ ಒಬ್ಬ ದೊಡ್ಡ ಸೈಂಟಿಸ್ಟ್ ತನ್ನ ಇನ್ವೆನ್ಶನ್ ನಿಂದಾಗಿ ಅಕಿರಾನ್ ಅಂತಹ ದೊಡ್ಡ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಗೇಮ್ ಗಳಿಂದ ದೂರ ಆಗಿದ್ದು ಅವನಿಗೆ ಇಷ್ಟವಾಗಿರೋದಿಲ್ಲ ಸೊ ಆತ ಅದಿನ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಅಕಿರಾಗೋಸ್ಕರ ಈ ಗೇಮ್ ಆರ್ಗನೈಸ್ ಮಾಡಿ ಅದಕ್ಕೆ ಫಂಡಿಂಗ್ ಮಾಡಿರ್ತಾನೆ ಇಲ್ಲೇ ನಮಗೆ ಇನ್ನೊಂದು ಟ್ವಿಸ್ಟ್ ಅನ್ನು ಕೂಡ ರಿವೀಲ್ ಮಾಡ್ತಾರೆ ಇಲ್ಲಿಯವರೆಗೂ ಕೂಡ ಅಕೀರ ಆಡ್ತಾ ಇದ್ದಿದ್ದು ರೇಂಜಿ ಜೊತೆಗಲ್ಲ ಅದು ಆ ಸೂಪರ್ ಬ್ಲೂ ಕಂಪ್ಯೂಟರ್ ಜೊತೆ ಆಗಿರುತ್ತೆ ರೇಂಜಿ ಕಿವಿಯಲ್ಲಿ ಇರುವಂತಹ ಬ್ಲೂಟೂತ್ ಅನ್ನ ಆ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಲಾಗಿರುತ್ತೆ ರೇಂಜಿ ಕೂಡ ಆ ಕಂಪ್ಯೂಟರ್ ಏನುತ್ತೋ ಅದೇ ಮೂವ್ಗಳನ್ನ ನಡೆಸ್ತಾ ಬಂದಿರ್ತಾನೆ ಇನ್ನೊಂದು ಸೂಪರ್ ಆದಂತಹ ವಿಷಯ ಏನು ಅಂದ್ರೆ ಗೇಮ್ನ ಎಂಡಿಂಗ್ ನಲ್ಲಿ ಅಕಿರಾ ಮಾಡಿದಂತಹ ಸೆಲ್ಫ್ ಸ್ಯಾಕ್ರಿಫೈಸ್ನಿಂದಾಗಿ ಆ ಮೂವನ್ನ ನೋಡಿದಂತಹ ಸೂಪರ್ ಬ್ಲೂ ಕಂಪ್ಯೂಟರ್ ಆತ ಏನ್ ಮಾಡ್ತಿದ್ದಾನೋ ಏನೋ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಾಗದೆ ಹೋಗಿರುತ್ತೆ ಅಲ್ಲಿವರೆಗೂ ಅಕಿರಾ ತನ್ನನ್ನ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗ್ತಾನೆ ಅನ್ನೋದು ಯಾರು ಕೂಡ ಊಹಿಸಿದಂತಹ ಮೂವ್ ಆಗಿರುತ್ತೆ ಸೊ ಸಡನ್ ಆಗಿ ಈ ತರದ ಅನ್ಕ್ಯಾಲ್ಕುಲೇಟೆಡ್ ಮೂವ್ ಬಂದಿದ್ದರಿಂದಾಗಿ ಆ ಸೂಪರ್ ಬ್ಲೂ ಕಂಪ್ಯೂಟರ್ ಅಕಿರ ತರ ಡಿಪ್ರೆಷನ್ ಗೆ ಹೊರಟು ಹೋಗುತ್ತೆ ಅಂಡ್ ಆ ಸೂಪರ್ ಬ್ಲೂ ಕಂಪ್ಯೂಟರ್ ಮಾಲ್ ಫಂಕ್ಷನ್ ಆಗಿ ಹೋಗುತ್ತೆ ಫೈನಲಿ ಅಕೀರ ಆ ಸೂಪರ್ ಬ್ಲೂ ಕಂಪ್ಯೂಟರ್ ವಿರುದ್ಧ ಗೆಲ್ಲುವುದರ ಜೊತೆಗೆ ತನ್ನ ಫ್ರಸ್ಟ್ರೇಷನ್ ಡಿಪ್ರೆಷನ್ಗಳಿಂದ ಹೊರಕೆ ಬಂದಿರ್ತಾನೆ ಆ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಮತ್ತೆ ಒಂದಾಗ್ತಾರೆ ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ